Praise the Lord Jesus. ನಮ್ಮ ರಕ್ಷಕನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ, ಸ್ವಾಗತ ಮಾಡುತ್ತೇನೆ. ಪ್ರಿಯ ದೇವ ಮಕ್ಕಳೇ, ಬಿದ್ದ ನಿನ್ನ ಜೀವಿತವನ್ನು ಮತ್ತೆ ಆತನು ಕಟ್ಟಬಲ್ಲನು ಎಂಬ ಈ ಸಂದೇಶಕ್ಕೆ ನಿಮ್ಮನ್ನು ಸ್ವಾಗತ ಮಾಡುತ್ತೇನೆ. ದೇವ ಮಕ್ಕಳೇ, ನೀವು ನಿಮ್ಮ ಜೀವಿತದಲ್ಲಿ ಇಲ್ಲ ನಿಮ್ಮವರು ಅವರ ಜೀವಿತದಲ್ಲಿ ಯಾವುದೇ ಸ್ಥಳದಲ್ಲಿ ಬಿದ್ದಿದ್ದರೂ ದೇವರು ಮತ್ತೆ ಅವರ ಜೀವಿತವನ್ನು ಎತ್ತಿ ಕಟ್ಟಬಲ್ಲೆನು ಎಂದು ದೇವರು ಆಶ್ವಾಸನೆಯನ್ನು ನೀಡುತ್ತಾ ಇದ್ದಾರೆ. ದೇವ ಮಕ್ಕಳೇ, ಬೈಬಲ್ನಲ್ಲಿ ಅನೇಕರ ಜೀವಿತವು ನಮ್ಮ ಜೀವಿತಕ್ಕೆ ಅನುಸಾರವಾಗಿ ಶರೀರದಾಶೆಯಿಂದಲೂ ಲೋಕಾಶೆಯಿಂದಲೂ ಅವರ ಅಜ್ಞಾನದಿಂದಲೂ ಅವರು ಅವಲಂಬಿಸಿರುವ ವ್ಯಕ್ತಿಗಳ ಆಲೋಚನೆಗಳಿಂದಲೂ ಕೆಲವರು ಬಿದ್ದು ಹೋದರು. ಪ್ರಿಯ ದೇವ ಮಕ್ಕಳೇ, ದೇವರು ಇವತ್ತು ಆತನ ವಾಕ್ಯದಲ್ಲಿ ಅಂತಹವರ ಪರಿಸ್ಥಿತಿಗಳಿಂದ ದೇವರು ಹೇಗೆ ಅವರನ್ನು ಮರಳಿ ಒಂದು ವೇಳೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವುದಾದರೆ ಆತನು ಬದಲಾಯಿಸಬಲ್ಲನು, ಅವರ ಜೀವಿತಗಳನ್ನು ಕಟ್ಟಬಲ್ಲನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಒಂದು ವೇಳೆ ನಿಮ್ಮ ಜೀವಿತವು ಬಿದ್ದು ಹೋಗಿರುವುದಾದರೆ, ಹೀನ ಸ್ಥಿತಿಗೆ ಬಂದಿರುವುದಾದರೆ ನೀವು ಈ ವಿಡಿಯೋನ ತಪ್ಪದೆ ವೀಕ್ಷಿಸಬೇಕು. ಬನ್ನಿರಿ, ದೇವರ ವಾಕ್ಯದಿಂದ ನಾವು ಮುಂದಕ್ಕೆ ಹೋಗೋಣ. ಈ ಚಾನಲ್ಗೆ ಸ್ವಾಗತ ಮಾಡುತ್ತೇನೆ, ಹೃದಯಪೂರ್ವಕವಾಗಿ ನಿಮ್ಮನ್ನು ಅಭಿನಂದಿಸುತ್ತೇನೆ. ನೀವೆಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬರ್ಸ್ ಆಗಿರುವುದು ನನಗೆ ತುಂಬ ಸಂತೋಷ. ಈ ವಿಡಿಯೋನ ನೋಡ್ತಾ ಇರುವುದರಲ್ಲಿ ನನಗೆ ತುಂಬ ಸಂತೋಷ ಇದೆ. ದಯಮಾಡಿ ಹೀಗೆ ದೇವರ ವಾಕ್ಯಗಳನ್ನು ಕೇಳಿರಿ, ದೇವರಲ್ಲಿ ಬೆಳೀರಿ. ಹೊಸಬರಾಗಿದ್ದರೆ ನಿಮಗೆ ಸ್ವಾಗತ. ಪ್ರಿಯ ದೇವ ಮಕ್ಕಳೇ, ಇವತ್ತಿನ ಒಂದು ವಾಕ್ಯದಲ್ಲಿ ನಾವು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 21ನೇ ವಚನವನ್ನು ಓದುವಾಗ, ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಿದನು. ಪ್ರಿಯ ದೇವ ಮಕ್ಕಳೇ, ಪಾಪ ಮಾಡಿರುವಂಥ ವ್ಯಕ್ತಿ, ಹೀನ ಸ್ಥಿತಿಗೆ ಹೋಗಿರುವಂಥ ವ್ಯಕ್ತಿ, ತಂದೆಯನ್ನು ತಿರಸ್ಕರಿಸಿದಂಥ ವ್ಯಕ್ತಿ, ದೇವರನ್ನು ತಿರಸ್ಕಾರ ಮಾಡಿ ಸಂತೋಷವು ಲೋಕದಲ್ಲಿ ಎಂಬುದಾಗಿ ನೆನೆಸಿದಂಥ ವ್ಯಕ್ತಿಗಳು ಅನೇಕ ಸಾರಿ ಅವರ ಜೀವಿತಗಳಲ್ಲಿ ಚಿಗುಪ್ಸೆಯನ್ನು, ಅಸಮಾಧಾನವನ್ನೇ ಹೊಂದುವಂಥವರು ಆಗಿದ್ದಾರೆ. ಇಲ್ಲಿ ಇಬ್ಬರು ಮಕ್ಕಳಿದ್ದರು, ಆದರೆ ಒಬ್ಬನು ಮಾತ್ರ ತಂದೆಯನ್ನು, ತಂದೆಯ ಮನೆಯನ್ನು ತಿರಸ್ಕಾರ ಮಾಡಿ ತನಗೆ ಬೇಕಾದ ರೀತಿಯಲ್ಲಿ ತನ್ನ ದಾರಿಯಲ್ಲಿ ಹೋಗುವುದಕ್ಕೆ ಇಷ್ಟಪಟ್ಟನು. ನಾವು ಅನೇಕ ಸಾರಿ ದೇವರು ನಮ್ಮ ಜೀವಿತದಲ್ಲಿ ಉದ್ದೇಶಿಸಿದ್ದನ್ನು ತಿರಸ್ಕಾರ ಮಾಡಿ ದೇವರ ಚಿತ್ತವನ್ನು ಅರಿತುಕೊಳ್ಳದೆ, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ, ದೇವರು ನಡಿ ಎಂಬುದಾಗಿ ತೋರಿಸಿದ ದಾರಿಯಲ್ಲಿ ನಾವು ನಡೆಯದೆ ದೇವರಿಗೆ ವಿರುದ್ಧವಾದ ತೀರ್ಮಾನಗಳನ್ನು ತೆಗೆದುಕೊಂಡು ಹೋಗುತ್ತೇವೆ. ತಂದೆ ಹೇಳಿದರು, ಮಗನೇ, ನನ್ನ ಬಳಿಯಲ್ಲೇ ಇರು, ನಿನಗೆ ಪಾಲು ಕೊಡುತ್ತೇನೆ, ಈ ಊರಿನಲ್ಲೇ ಇರು, ನನ್ನ ಹತ್ತಿರದಲ್ಲೇ ಇರು, ನಿನಗೆ ಬೇಕಾದ ಸಹಾಯವನ್ನು ನಾನು ಮಾಡುತ್ತೇನೆ ಎಂದು ಅಂಗಲಾಚಿದರೂ ಸಹ ಅವನು ಆ ಮಾತನ್ನು ಕೇಳದೆ ಹೊರಟು ಹೋದನು. ಹೇಗೆ ಹೊರಟು ಹೋದನು ಎಂಬುದಾಗಿ ನಾವು ನೋಡುವಾಗ, ಅದೇ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಓದುವಾಗ, ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರಿ ಮಾಡಿಬಿಟ್ಟನು. ದೇವರು ನಮಗೆ ಕೊಟ್ಟ ಸ್ವಲ್ಪ ಹಣ, ಸ್ವಲ್ಪ ಆಸ್ತಿ, ಒಂದು ಚಿಕ್ಕ ಕುಟುಂಬ, ಕೊಟ್ಟ ಭವಿಷ್ಯತ್ತು ಎಲ್ಲವನ್ನು ಕೆಲವು ಸಾರಿ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಮನುಷ್ಯರ ಮಾತುಗಳನ್ನು ಕೇಳಿ, ಸ್ನೇಹಿತರ ಮಾತುಗಳನ್ನು ಕೇಳಿ, ಸಂಬಂಧಿಕರ ಮಾತನ್ನು ಕೇಳಿ ಅವರೇನು ಮಾಡ್ತಾರೆ, ಅನೇಕರು ನಿಮ್ಮಲ್ಲಿ ಒಂದು ವೇಳೆ ಈ ರೀತಿಯಾಗಿ ಪಟಿಂಗನಾಗಿ ಬದುಕಿ ಜೂಜು ಆಗಿರ್ಬೋದು, ಕೆಟ್ಟ ಕಾರ್ಯಗಳಾಗಿರ್ಬೋದು, ಸ್ಮಗ್ಲಿಂಗ್ ಆಗಿರಬಹುದು, ಅನೇಕ ರೀತಿಯಾದಂಥ ಕುಡಿತ, ಮೋಜು ಮಸ್ತಿ, ಯಾವುದೇ ಕಾರ್ಯಗಳಾಗಿರಬಹುದು, ಆಶಿಸಿ ಹೋಗಿ ಕೈ ಸುಟ್ಟುಕೊಂಡು, ದೇವ್ರ ಮಕ್ಕಳೇ, ಎಂತಹ ಪರಿಸ್ಥಿತಿ ಅವನಿಗೆ ಬಂತು ಅಂತ ಹೇಳಿದರೆ ಅದರ 16ನೇ ವಚನವನ್ನು ನಾವು ನೋಡುತ್ತೇವೆ. 16ನೇ ವಚನದಲ್ಲಿ, ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು, ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ದೇವ್ರ ಮಕ್ಕಳೇ, ಕೆಲವು ಸಾರಿ ನಮ್ಮ ಹೀನ ಸ್ಥಿತಿ ಹೀಗಾಗಿರುತ್ತದೆ. ಸಾಲದ ನಿಮಿತ್ತವಾಗಿ, ಸಮಸ್ಯೆಗಳ ನಿಮಿತ್ತವಾಗಿ, ಬಿಸ್ನೆಸ್ಸಲ್ಲಿ ಸೋಲುಗಳ ನಿಮಿತ್ತವಾಗಿ, ಜಾಬಲ್ಲಿ ಹೀನತೆಯ ನಿಮಿತ್ತವಾಗಿ ನಾವು ಹೇಗೆ ಬಂದುಬಿಡ್ತೇವಂದ್ರೆ, ಏನಾದರೂ ಒಂದು ಕೆಲಸ ಕೊಡ್ರಿ, ಒಂದು ಕೂಲಿ ಕೆಲಸ ಸಿಕ್ಕಿದ್ರೂ ಪರವಾಗಿಲ್ಲ, ಯಾಕೆಂದರೆ ಈ ಕೊರೋನಾ ಟೈಮಲ್ಲಿ ನನ್ನ ಜೀವನ ಅಸ್ತವ್ಯಸ್ತವಾಗಿದೆ, ಎಲ್ಲಾದರೂ ಒಂದು ಸಣ್ಣ ಕೆಲಸ ಸಿಕ್ಕಿದರೆ ಸಾಕು ಅಂತ ಅಂದುಕೊಳ್ತೇವೆ. ಆದರೂ ಕೆಲವು ಸಾರಿ ಅದನ್ನೂ ಯಾರೂ ಕೊಡುವುದಿಲ್ಲ. ಎಂಥ ಹೀನಸ್ಥಿತಿ ಈ ಮಗನ ಪರಿಸ್ಥಿತಿಯಂತೆ ನಮ್ಮದು ಇರ್ತದೆ. ಕೆಲವು ಸಾರಿ ಅಂದಿ ತಿನ್ನಬೇಕಾದ ಊಟವನ್ನು ತಿಂದಾದರೂ ಹೊಟ್ಟೆ ತುಂಬಿಸಿಕೊಳ್ಳೋಣ ಎಂದು ನೋಡಿದನು, ಆದರೆ ಯಾರೂ ಅವನಿಗೆ ಆ ಕೆಲಸವನ್ನು ಕೊಡಲಿಲ್ಲ ಎಂದು ನಾವು ನೋಡುತ್ತೇವೆ. ದೇಶವನ್ನು ಬಿಟ್ಟು, ದೇವರ ಪ್ರೀತಿಯನ್ನು ಬಿಟ್ಟು ಹೋಗುವವರ ಗತಿ ಇದೇ ರೀತಿಯಾಗಿರ್ತದೆ. ನಮಗೆ ಲೋಕವು ಆಶೆಯನ್ನು ತೋರಿಸಿ, ಆಸ್ತಿಯನ್ನು ತೋರಿಸಿ, ಆನಂದವನ್ನು ತೋರಿಸಿ, ತಂದೆಯ ಬಳಿಯಲ್ಲಿ ಸುಖವಾಗಿದ್ದ ನಮ್ಮನ್ನು ಹೀನ ಸ್ಥಿತಿಗೆ ಲೋಕವು ನಮ್ಮನ್ನು ತಳ್ಳಿಬಿಡುತ್ತದೆ. ಲೋಕದ ಆಸೆಯು ಆಡಂಬರವು ಅದರ ನಿಜ ಸ್ಥಿತಿ ಸ್ವಲ್ಪ ದಿನಗಳಲ್ಲಿ ನಮಗೆ ಗೊತ್ತಾಗ್ತದೆ. ಅನೇಕ ಪಾಸ್ಟರ್ಗಳು ಬಿಸ್ನೆಸ್ ಮಾಡಿ ಚೆನ್ನಾಗಿ ಬದುಕಬಹುದಕ್ಕಿಂತವಾಗಿ ಒಂದು ವೇಳೆ ವಿಶ್ವಾಸಿಗಳು ಅನ್ಯರತಿ ರೀತಿಯಲ್ಲಿ ನಾನು ಬದುಕಬಹುದು ಅಂತ ಹೇಳಿ ಸತ್ಯದೇವರು ನಮ್ಮ ತಂದೆಯಾದ ಕ್ರಿಸ್ತನ ಪ್ರೀತಿಯನ್ನಾಗಲಿ ನಾವು ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ನಡೆದು ಯೋನನಂತೆ ಆತನು ವಿರುದ್ಧವಾದ ದಿಕ್ಕಿಗೆ ನಾವು ಹೋಗುತ್ತಾ ಇರುತ್ತೇವೆ. ದೇವರು ಹೇಳ್ತಾನೆ, ಈಗಲಾದರೂ ನೀವು ತಿರುಗಿಕೊಂಡು ನನ್ನ ಕಡೆಗೆ ಬನ್ನಿರಿ ದೇವ ಮಕ್ಕಳೇ, ಈಗಲಾದರೂ ನನ್ನ. ಅದಕ್ಕೆ ಮತ್ತಾಯ 11:28 ಹೇಳ್ತದೆ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುವೆನೆಂದು. ದೇವರನ್ನು ತಿರಸ್ಕಾರ ಮಾಡಿ ಹೋಗುತ್ತಿದ್ದರು, ದೇವರನ್ನು ವ್ಯತಿರೇಕ ಮಾಡಿ ನಾವು ಹೋಗುತ್ತಿದ್ದರು, ದೇವರ ಚಿತ್ತವನ್ನು ಅರಿಯದೇ ಹೋಗುತ್ತಾ ಇದ್ದು, ನಾವು ಕೆಟ್ಟದ್ದನ್ನು ಮಾಡಿ ಎಲ್ಲವನ್ನು ಕಳ್ಕೊಂಡು ಇನ್ನು ಹೀನ ಸ್ಥಿತಿಗೆ ಬಂದಾಗಲೂ ದೇವರು ಈಗಲೂ ನಿಮಗೂ ನನಗೆ ಒಂದು ಆರೈಕೆಯನ್ನು, ಆದರಣೆಯನ್ನು, ಆಹ್ವಾನವನ್ನು ಕೊಡುತ್ತಾ ಇದ್ದಾನೆ. ಎಲೇ ನನ್ನ ಮಗಳೇ, ನನ್ನ ಮಗನೇ, ಇಲ್ಲಿಯವರೆಗೂ ನಿನ್ನ ಇಷ್ಟದಂತೆ ನೀನು ಮಾಡಿದ್ದಿ, ಪಟ್ಟಿಂಗನಾಗಿದ್ದಿ, ಇಷ್ಟ ಬಂದ ರೀತಿಯಲ್ಲಿ ನಡ್ಕೊಂಡು ಮಗಳೇ, ಇಷ್ಟ ಬಂದ ರೀತಿಯಲ್ಲಿ ತೀರ್ಮಾನ ಮಾಡಿದೆ. ಈಗಲಾದರೂ ತಿರುಗಿಕೊಂಡು ಬಾ. ದೇವರು ಹೇಳ್ತಾನೀಗ ಬಾಗಿಲಲ್ಲಿ ನಿಂತುಕೊಂಡು ತಟ್ತಾ ಇದ್ದೇನೆ, ನನ್ನ ಸ್ವರವನ್ನು ಕೇಳಿಸಿಕೊಂಡು ನೀನು ಬಾಗಿಲನ್ನು ತೆರೆದರೆ ನಾನು ಬಂದು ನಿನ್ನ ಸಂಗಡ ಊಟ ಮಾಡುವೆನು, ನೀನು ನನ್ನ ಸಂಗಡ ಊಟ ಮಾಡುವೆನು ಎಂದು ಹೇಳುತ್ತಾನೆ. ಅಂದರೆ ಮತ್ತೆ ಮರಳಿ ದೇವರು ನಮ್ಮೊಟ್ಟಿಗೆ ಆತನು ಒಂದು ಸಂಬಂಧವನ್ನು ಏರ್ಪಡಿಸಿಕೊಳ್ಳಲಿಕ್ಕೆ ಆತನು ಇಷ್ಟಪಡ್ತಾನೆ. ದೇವ ಮಗುವೆ, ಇಲ್ಲಿ ನೋಡಿದ ಹಾಗೆ ಅವನ ಜೀವಿತವು ಬಿದ್ದು ಹೋಯಿತು. ನಿನ್ನ ಜೀವಿತವು ಬಿದ್ದು ಹೋಗಿದೆಯಾ? ಬಿದ್ದ ನಿನ್ನ ಜೀವಿತವನ್ನು ದೇವರು ಮತ್ತೆ ಕಟ್ಟಬಲ್ಲನು. ಆ ಮಗನ ತಪ್ಪಿಹೋದ ಮಗನ ಜೀವಿತವು ಹೇಗೆ ಕಟ್ಟಲ್ಪಟ್ಟಿತ್ತೋ ನಂತರ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಕೆಲವರು ದೇವರ ಮಾತನ್ನು ತಿರಸ್ಕಾರ ಮಾಡಿ ಬಿದ್ದು ಹೋದವರ ಉದಾಹರಣೆಗಳನ್ನು ನಾವು ನೋಡೋಣ. ಮೊದಲನೇದಾಗಿ ಶರೀರದಾಶೆ. ಸಂಸೋನನು ದೇವರಿಂದ ಆರಿಸಲ್ಪಟ್ಟಂಥ ದೇವಭಕ್ತನು, ನಜರೇಯನು. ದೇವರಿಗೆ ನಜರೇಯನು ಎಂದರೆ ದೇವರಿಗಾಗಿ ಅಭಿಷೇಕಿಸಲ್ಪಟ್ಟವನು, ಪ್ರತ್ಯೇಕಿಸಲ್ಪಟ್ಟವನು, ಒಂದು ಕಾರ್ಯಕ್ಕಾಗಿ ಆರಿಸಲ್ಪಟ್ಟವನು. ನೀವು ನಾವು ಅನೇಕ ಸಾರಿ ಸಂಸೋನನಂತೆ ಆರಿಸಲ್ಪಟ್ಟವರೇ. ನಜರೇಯರೇ, ಒಂದು ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆದರೆ ಅವನು ತನ್ನ ದೇಹದ ಇಚ್ಛೆಗೆ, ದಲೀಲಳ ಮೇಲೆ ಮೋಜಿನಿಂದ, ಆಕೆ ಹೇಳಿದಂತೆ ಕೇಳಿ, ತನ್ನ ಸೀಕ್ರೆಟ್ಸನ್ನು ಹೇಳಿ ಶರೀರಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅವನಿದ್ದ ಅಭಿಷೇಕದಿಂದ, ಆತನಿದ್ದಂಥ ಉತ್ತಮವಾದ ಸ್ಥಾನದಿಂದ ಕೆಳಗೆ ಬಿದ್ದು ಹೋದನು. ದೇವ ಮಕ್ಕಳೇ, ಅನೇಕ ಸಾರಿ ನಮ್ಮ ಶರೀರದ ಇಚ್ಛೆಗಳಿಗನುಸಾರವಾಗಿ ನಾವು ದೇವರನ್ನು ವ್ಯತಿರೇಕ ಮಾಡಿ ನಡೆಯುವಾಗ ದೇವರು ಆತನ ಅಭಿಷೇಕವನ್ನು ನಮ್ಮಿಂದ ತೆಗೆದು ಬಿಡುವುದಾದರೆ ಅವನ ಸ್ಥಿತಿ ಏನಾಯಿತು? ಅವನ ಕಣ್ಣುಗಳು ಕೀಳಲ್ಪಟ್ಟವು. ಅವರು ತುಂಬ ಮೋಜು ಮಸ್ತಿಗಾಗಿ ಆಟದ ವಸ್ತುವಾಗಿ ಉಪಯೋಗಿಸಿದರು. ಬಹಳ ಹೀನವಾದ ಸ್ಥಿತಿಗೆ ಅವನ ತಲೆಯನ್ನು ಬೋಳಿಸಿ, ಕಳ್ಳುಗಳನ್ನು ಕಿತ್ತು, ಸರ್ಪಣೆಗಳನ್ನು ಕಟ್ಟಿ ಅವರನ್ನು ಒಂದು ಜೋಕರ್ ಆಗಿ ನೋಡಿದರು. ಹೀರೋ ಆಗಿದ್ದವನು ಝೀರೋ ಆಗಿ ಹೋಗುತ್ತನು. ದೇವಮಕ್ಕಳೇ, ಶರೀರದ ಆಸೆಯಿಂದ ದೇವಮಕ್ಕಳು ಅದೇ ರೀತಿಯಲ್ಲಿ ನಾವು ನೋಡುತ್ತೇವೆ. ಲೋಟನು ಅಬ್ರಹಾಮನಂತೆ ಆಶೀರ್ವದಿಸಲ್ಪಡುವುದಕ್ಕಾಗಿ ಕರೆಯಲ್ಪಟ್ಟವನು. ಆದರೆ ಲೋಟನು ಅವನಿದ್ದ ಸ್ಥಳದಲ್ಲಿ ಇದ್ದಂಥ, ಅವನ ಸೋದೋಮ್ ಗೋಮರ ಪಟ್ಟಣಗಳಲ್ಲಿ ಇದ್ದಂಥ ಆ ಆಡಂಬರ ಜೀವಿತ, ಕೆಟ್ಟ ಪಾಪಾತ್ಮ ಜೀವಿತಕ್ಕೆ ಅವರು ಸಹ ಹೊಂದಿಕೊಂಡು ಬಿಟ್ಟರು. ಕುಟುಂಬವು ಅಲ್ಲಿರುವಾಗ ದೇವ ಮಕ್ಕಳೇ ನಾವು ನೋಡುತ್ತೇವೆ, ಆ ಲೋಟನ ಹೆಂಡತಿಯು ಅದರ ನಿಮಿತ್ತವಾಗಿ ಉಪ್ಪಿನ ಸ್ತಂಭವಾಗಿ ಮಾರ್ಪಟ್ಟಳು. ಒಂದು ಆಶೀರ್ವಾದಕರವಾದ ಅಬ್ರಹಾಮನ ಜೀವಿತವು ಸಂತತಿಯಂತಾಗಬೇಕಾದದ್ದು ಲೋಟ ಹೆಂಡತಿ ಮಕ್ಕಳದು. ಆದರೆ ಲೋಟನ ಹೆಂಡತಿ ಉಪ್ಪಿನ ಸ್ತಂಭವಾದಳು. ಸಾರಳಂತೆ ಆಶೀರ್ವಾದದ ತಾಯಿಯಾಗಬೇಕಾದವಳು ಶಾಪಗ್ರಸ್ತಳಾದಳು. ಕಾರಣ ಏನಂದರೆ ಆಕೆ ಇದ್ದ ಜೀವಿತವು ಆ ರೀತಿಯಾಗಿತ್ತು. ಬಿದ್ದು ಹೋದ ಜೀವಿತವು ಆಕೆಯದು ಆಗಿತ್ತು. ಪ್ರೀತಿ ದೇವ ಮಕ್ಕಳೇ, ಇನ್ನೊಬ್ಬ ರಾಜನನ್ನು ನಾವು ನೋಡುತ್ತೇವೆ, ಆಸನೆಂಬಾತನು. ಆಸ ಆ ಅರಸನು ದೇವರನ್ನು ಆಶ್ರಯಿಸಬೇಕಾದವನು, ಆದರೆ ದೇವರನ್ನು ಆಶ್ರಯಿಸದೆ ಅವನು ತನ್ನ ಇಚ್ಛೆಯನ್ನು ವೈದ್ಯರನ್ನು ಆಶ್ರಯಿಸಿದನು. ನೀವೆರಡು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 12ನೇ ವಚನದಲ್ಲಿ ಅವನ ಆಳಿಕೆಯ 39ನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು. ಈ ರೋಗದಲ್ಲಿಯೂ ಅವನು ಯೆಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು. ಒಂದು ಭಯಂಕರವಾದ ಬಹು ಕಠಿಣವಾದ ರೋಗ ಉಂಟಾಯಿತು ಕಾಲುಗಳಿಗೆ. ಇವನು ಈಗಲಾದರೂ ತಾನು ಬಿದ್ದು ಹೋಗುವ ರೋಗ ಬಂದ ಸ್ಥಿತಿಯಲ್ಲಾದರೂ ದೇವರ ಬಳಿಯಲ್ಲಿ ಹೋಗದೆ ಇವನು ವೈದ್ಯರ ಸಹಾಯವನ್ನೇ ಕೋರಿಕೊಂಡನು. ನೋಡಿದ್ರೆ ದೇವ ಮಕ್ಕಳೇ, ಇವರೆಲ್ಲರೂ ಬಿದ್ದು ಹೋದ ಸ್ಥಿತಿಗಿದ್ದಾರೆ. ನಾವು ಇವರ ಸ್ಥಿತಿಯಂತೆ, ಒಬ್ಬರ ಸಂಸೋನನ ಶರೀರದಾಸಿಯಂತೆ, ಲೋಟನ ಹೆಂಡತಿಯಾಕೆಯಂತೆ ಲೋಕದಾಶಿಯಂತೆ, ಆಸನ ಹಾಗೆ ನಾವು ಏನಂದರೆ ವೈದ್ಯರ ಮೇಲೆ ನಮ್ಮ ಮೇಲೆ ನಂಬಿಕೆಯಂತೆ ಅದೇ ರೀತಿಯಲ್ಲಿ ನಾವು ನೋಡುತ್ತೇವೆ. ನಾವು ಲೋಕದ ಸಹವಾಸ ಮಾಡುವಾಗ ಲೋಕದ ಸಹವಾಸವನ್ನು ನಮ್ಮ ಭಕ್ತಿಯನ್ನು ಕಡಿಮೆ ಮಾಡಿಬಿಡ್ತದೆ. ಈ ಆಸನ ಈಗ ಆಗಲಿಕ್ಕೆ ಕಾರಣ ಏನು ಗೊತ್ತಾ? ಅವನು ಬೇರೆ ಅರಸರುಗಳ ಮೇಲೆ ಸಹವಾಸ, ಅವರ ಜೊತೆ ಸಹವಾಸ ದೋಷ. ನಾವು ಚೆನ್ನಾಗಿರ್ತೇವೆ, ನಂಬಿಕೆಯಲ್ಲಿರ್ತೇವೆ, ಆದರೆ ನಮ್ಮವರು ನಮ್ಮನ್ನು ಕೆಡಿಸ್ತಾರೆ, ನಾವು ನಡೆಯಬೇಕಾದ ದಾರಿಯನ್ನು ದಾರಿ ತಪ್ಪಿಸ್ತಾರೆ. ಅವರ ಮಾತುಗಳಂತೆ ನೀವು ಕೇಳಿ ಲೋಕದ ದೃಷ್ಟಿಯಲ್ಲಿ ನೀವು ಕಾರ್ಯಗಳನ್ನು ಮಾಡೋಕ್ಕೆ ಹೋದರೆ ದೇವರಿಗೆ ನಾವು ದೂರವಾಗುತ್ತೇವೆ. ಪ್ರೀತಿಯ ಮಗುವೆ, ಇವತ್ತು ಲೋಕದ ವ್ಯಕ್ತಿಗಳ ಆಲೋಚನೆಗಳಂತೆ ನಡೆಯಬೇಡ. ಬೈಬಲ್ ನಿನಗೆ ಏನು ಆಲೋಚನೆ ಕೊಡುತ್ತದೋ, ದೈವ ಸೇವಕರು ಏನು ಆಲೋಚನೆ ಕೊಡುತ್ತಾರೋ ಅದನ್ನೇ ಮಾಡು. ಕರ್ತನು ಖಂಡಿತ ಕರುಣಿಸುವನು. ಪ್ರೀತಿಯ ಮಕ್ಕಳೇ, ಸೌಲನ ಜೀವಿತವೂ ಹಾಗೆಯೇ ಬಿದ್ದು ಹೋದ ಸ್ಥಿತಿ. ನಾವು ಮೊದಲ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ 3ನೇ ವಚನ, ಸೌಲನು ಯೆಹೋವನ ಮಾತನ್ನು ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದರಿಂದಲೂ, ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತಸಿದ್ಧರಲ್ಲಿ ವಿಚಾರಿಸಿದ್ದರಿಂದಲೂ ಅವನಿಗೆ ಇಂಥ ಮರಣವಾಯಿತು. ಕೆಲವು ಸಾರಿ ದೇವರ ಅಭಿಷೇಕವನ್ನು ಸಹ ನಾವು ಕಳ್ಕೊಳ್ತೇವೆ. ಇವನು ದೇವರನ್ನು ಕೇಳದೆ, ದೇವರ ಬಳಿಯಲ್ಲಿ ಸಹಾಯವನ್ನು ಕೋರದೆ ಪ್ರೇತಸಿದ್ಧರಲ್ಲಿ, ಭೂತ ಪ್ರೇತಗಳ ಅವರ ಬಳಿಯಲ್ಲಿ ಹೋಗಿ ಸಹಾಯವನ್ನು ಕೇಳಿದ್ದರಿಂದ ಅವನಿಗೆ ಮರಣವಾಯಿತು ಎಂದು ನೋಡುತ್ತೇವೆ. ಇವರೆಲ್ಲ ದೇವರು ಆರಿಸಿಕೊಂಡು ಉನ್ನತವಾದ ಆಶೀರ್ವಾದಕ್ಕೆ ಪಾಲುಭಾಗಸ್ಥರಾಗಬೇಕೆಂದು ದೇವರು ಆರಿಸಿಕೊಂಡವರು. ಆದರೆ ಒಂದಲ್ಲ ಒಂದು ಕಾರಣದ ನಿಮಿತ್ತವಾಗಿ ಅವರು ತಮ್ಮ ಶರೀರಕ್ಕೆ ಪ್ರಾಮುಖ್ಯತೆ ಕೊಟ್ಟರು, ಲೋಕಕ್ಕೆ ಪ್ರಾಮುಖ್ಯತೆ ಕೊಟ್ಟರು, ವೈದ್ಯರಿಗೆ ಪ್ರಾಮುಖ್ಯತೆ ಕೊಟ್ಟರು. ಅದೇ ರೀತಿಯಲ್ಲಿ ಪ್ರೇತಸಿದ್ಧರಿಗೆ, ಮಂತ್ರವಾದಿಗಳಿಗೆ, ತಂತ್ರವಾದಿಗಳಿಗೆ ಅವಕಾಶ ಕೊಟ್ಟರು. ದೇವರು ಇಂಥವರಿಗೆ ಹಾಗೆಯೇ ಏನು ಮಾಡಿದ? ಉತ್ತರವನ್ನು ಕೊಟ್ಟ. ದೇವ ಮಗುವೆ, ಆದರೆ ದೇವರು ಕೊಡ್ಕೊಳ್ಳೋದೇನು ಗೊತ್ತಾ? ತಮ್ಮ ತಪ್ಪನ್ನು ಅರಿತುಕೊಂಡು ಮತ್ತೆ ನೀವು ದೇವರ ಬಳಿಯಲ್ಲಿ ಬರುವುದಾದರೆ ದೇವರು ಹೇಳ್ತಾನೆ, ನಾನು ನಿಮಗೆ ಮತ್ತೆ ನಿಮ್ಮ ಆಶೀರ್ವಾದಗಳನ್ನು ಪುನರ್ಜೀವನ ಕೊಡಿಸ್ತೇನೆ, ಮತ್ತೆ ಹಿಂತಿರುಗಿಸಿ ಕೊಡುತ್ತೇನೆ, 2ರಷ್ಟು ಆಶೀರ್ವಾದ ಕೊಡುತ್ತೇನೆ ಎಂದು ದೇವರು ಆಶಿಸುತ್ತಾನೆ. ಇಂತಹ ಕಠಿಣವಾದ ಸ್ಥಿತಿಯಲ್ಲಿದ್ದಂಥ ಈ ತಪ್ಪಿ ಹೋದ ಮಗನು 20ನೇ ವಚನದಲ್ಲಿ ನಾವು ನೋಡುತ್ತೇವೆ. 21ನೇ ವಚನದಲ್ಲಿ ಹೇಗೆ ಅವನು ಹಿಂತಿರುಗಿ ಬರಲಿಕ್ಕೆ ಆಸೆ ಪಡ್ತಾನೆ. 21ನೇ ವಚನದಲ್ಲಿ ದೇವ ತಂದುಕೊಂಡ ಏನಂತ? 20ನೇ ವಚನದಲ್ಲಿ ಗಮನಿಸಿ ಇನ್ನೊಂದು ಸಾರಿ. 21ನೇ ವಚನ, ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಬೇಕೆಂದು ಅಂದುಕೊಂಡು ಬಂದನು, ಹೇಳಿದನು. ದೇವ ಮಗುವೆ, ನಾವು ಈ ತಪ್ಪಿಹೋದ ಮಗನಂತೆ ನಾವು ಪಶ್ಚಾತ್ತಾಪಪಟ್ಟು ತಂದೆಯ ಬಳಿಗೆ ಹಿಂತಿರುಗಿ ಬರುವುದಾದರೆ ದೇವರು ನಮಗೆ ಪ್ರತಿಫಲವನ್ನು, ಆಶೀರ್ವಾದವನ್ನು, ನಾವು ಬಿದ್ದ ನಮ್ಮ ಸ್ಥಳದಿಂದಲೂ ಮತ್ತೆ ಎದ್ದೇಳುತ್ತೇವೆ. ಬಿದ್ದ ನಿನ್ನ ಜೀವಿತವನ್ನು ದೇವರು ಮತ್ತೆ ಕಟ್ಟಲ್ಪಡುವನು, ಕಟ್ಟಲಿಕ್ಕೆ ಶಕ್ತನು, ಕಟ್ಟುವನು ಎಂಬುದಾಗಿ ಹೇಳಬೇಕಾದರೆ ನೀವು ನಾನು ಮಾಡಬೇಕಾದಂಥ ಮೊದಲ ಕ್ರಿಯೆ ಏನಂದರೆ, ನಾವು ಮಾಡಿದ ಕಾರ್ಯಗಳಿಗೆ ಪಶ್ಚಾತ್ತಾಪಪಟ್ಟು ದೇವರೇ, ನಾನು ಮಾಡಿದ್ದು ತಪ್ಪಾಯಿತು, ನನ್ನನ್ನು ಕ್ಷಮಿಸು ಎಂದು ನಾವು ಬೇಡಿಕೊಳ್ಳುವಾಗ ದೇವರು, ನೀನು ಒಂದು ತೀರ್ಮಾನ ಮಾಡಿದರೆ ನಿನಗಿಂತ ದೊಡ್ಡ ತೀರ್ಮಾನಗಳನ್ನು ದೇವರು ಮಾಡ್ತಾನೆ. ಈ ಮಗನ ಅಂದುಕೊಂಡನು, ನಾನು ಹೋಗಿ ನನ್ನ ತಂದೆಯ ಬಳಿಯಲ್ಲಿ ನಾನು ಪಾಪ ಮಾಡಿದ್ದೇನಪ್ಪ, ನಾನು ನಿನ್ನ ಮಗನಾಗಿರುವುದಕ್ಕೆ ಯೋಗ್ಯನಲ್ಲಪ್ಪ ಎಂದು ತೀರ್ಮಾನ ಮಾಡಿಕೊಂಡಿದ್ದ. ಆದರೆ ನೀವಲ್ಲಿ ಗಮನಿಸಿರಿ 20ನೇ ವಚನದಲ್ಲಿ ಅವನು ಏನು ನಡೀತದೆ 20ನೇ ವಚನದಲ್ಲಿ ಗಮನಿಸಿರಿ. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಪ್ರೀತಿಯ ಮಕ್ಕಳೇ, ಮೊದಲನೇ ವಿಷಯ ಏನಂದರೆ, ಇನ್ನೂ ನಾವು ಒಂದು ಹೆಜ್ಜೆ ಹಾಕಿ ಅವನು ತೀರ್ಮಾನ ಮಾಡಿ ಪಶ್ಚಾತ್ತಾಪಪಟ್ಟು ಬರುತ್ತಿರುವಾಗಲೇ, ನೀವು ಕೆಲವು ಹೆಜ್ಜೆಗಳನ್ನು ಹಾಕುವಾಗಲೇ ತಂದೆ ಏನು ಮಾಡ್ತಾಯಿದ್ದಾನೆ ಇಲ್ಲಿ ಗಮನಿಸ್ರಿ. ತಂದೆ ಏನು ಮಾಡ್ತಾಯಿದ್ದಾನೆ, ಅವನನ್ನು ಕಂಡು ತಂದೆ ನೋಡ್ತಾ ಇದ್ದಾನೆ, ನನ್ನ ಮಗನ ಎಲ್ಲಿ ಬರ್ತಾ ಇದ್ದಾನೆ. ಎರಡನೇದು ಕನಿಕರ ಪಡ್ತಾ ಇದ್ದಾನೆ. ಮೂರು, ಓಡಿ ಬರ್ತಾನೆ, ನಿನಗಾಗಿ ನಿನ್ನ ದೇವರು ಓಡಿ ಬರ್ತಾನೆ. ನೀನು ಒಂದು ಹೆಜ್ಜೆ ಇಟ್ಟರೆ ಸಾಕು, ನಿನಗಾಗಿ 10 ಹೆಜ್ಜೆ ಇಡ್ತಾನೆ. ಒಂದು ತೀರ್ಮಾನವನ್ನು ನೀನು ಮಾಡಿದರೆ ಸಾಕು, ದೇವರದನ್ನು ಕಾರ್ಯಗತ ಮಾಡ್ತಾನೆ. ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಳ್ತಾನೆ. ಎಂಥ ಒಂದು ಅದ್ಭುತವಾದ ಮಾತಲ್ಲವೇ. ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಎಷ್ಟು ಕಾರ್ಯಗಳನ್ನು ತಂದೆ ಇಲ್ಲಿ ತಪ್ಪಿ ಹೋದ ಮಗನು, ಬಿದ್ದು ಹೋದ ಮಗನು, ಆ ಕೆಟ್ಟವನಾದ ಮಗನ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟಿದ್ದಾನೆ. ಈ ಮಗನ ತಂದೆಯೇ ಇಷ್ಟು ಪ್ರೀತಿ ಇಡುವಾಗ ಪರಲೋಕದ ತಂದೆಯ ನನ್ನನ್ನು ಎಷ್ಟು ಪ್ರೀತಿ ಮಾಡಬಲ್ಲನೋ. ಆತನು ಹೇಳಿದ ಏನಂದರೆ, ಇನ್ನೂ ದೂರದಲ್ಲಿರುವಾಗಲೇ ನೀನು ಜಸ್ಟ್ ಕಾಣಿಸ್ಕೊಂಡ್ರೆ ಸಾಕು, ಅವು ತಂದೆಯು ನಿನ್ನ ಮೇಲೆ ಕನಿಕರ ಪಡ್ತಾನೆ ಮತ್ತು ಓಡಿ ಬರ್ತಾನೆ ನಿನ್ನ ಬಳಿಯಲ್ಲಿ, ನಿನ್ನನ್ನು ಅಪ್ಪಿಕೊಳ್ತಾನೆ, ನಿನಗೆ ಮುದ್ದಿಡ್ತಾನೆ ಆತನು. ಆಮೇಲೆ ಎಂತಹ ಒಂದು ಅದ್ಭುತವಾದ ಕಾರ್ಯ, ದೇವರು ನಿನ್ನನ್ನು ಅಪ್ಪಿಕೊಳ್ಳುತ್ತಾನೆ, ಮುದ್ದಿಡುತ್ತಾನೆ, ಓಡಿ ಬರುತ್ತಾನೆ, ನಿನ್ನನ್ನು ಅಂಗೀಕರಿಸಿಕೊಳ್ತಾನೆ, ನಿನ್ನ ಮೇಲೆ ಕನಿಕರ ಪಡ್ತಾನೆ. ಯಾಕೆಂದರೆ ನೀನಿರುವ ಸ್ಥಿತಿಯು ಏನವಾಗಿದ್ದರೂ, ಅಂದಿ ತಿನ್ನುವ ಊಟವನ್ನು ಯಾರು ಕೊಡದೇ ಹೋದರೂ ನಿನ್ನ ತಂದೆಯು ನಿನ್ನನ್ನು ಶ್ರೇಷ್ಠವಾದ ಆಶೀರ್ವಾದಗಳಿಂದ ತುಂಬಿಸುತ್ತಾನೆಂದು ದೇವರ ವಾಕ್ಯವೇ ಹೇಳ್ತದೆ. ದೇವರ ಮಕ್ಕಳೇ, ಖಂಡಿತವಾಗಿ ಇಲ್ಲಿ ಕಾರ್ಯಗಳನ್ನು ನೋಡಿದರೆ, ಮೊದಲನೇದು ದೇವರು ನಿನ್ನ ಮೇಲೆ ಕನಿಕರ ಪಡ್ತಾನೆ, ಹೌದು. ಎರಡನೇದು ದೇವರು ಕನಿಕರ ಪಡೋದು ಏನಂದರೆ ಅವನು ಓಡಿ ಬರ್ತಾನೆ. ಮೂರು, ನಿನ್ನನ್ನು ಅಪ್ಪಿಕೊಳ್ತಾನೆ. ನಾಲ್ಕು, ಮುದ್ದಿಡ್ತಾನೆ, ಹೌದಲ್ವಾ, ಮುದ್ದಿಡ್ತಾನೆ. ಆಮೇಲೆ ನಾವು ನೋಡುತ್ತೇವೆ 22ರಿಂದ 24 ವಚನಗಳಿಗೆ ಹೇಳ್ತಾನೆ, ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿಸಿದ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ನೋಡಿದ್ರ, ಈ ವಾಕ್ಯವು ಎಷ್ಟು ತಂದೆ ಸಂತೋಷಿಸುತ್ತಿದ್ದಾನೆ. ಒಂದು ಆತ್ಮವು ಪರಲೋಕದ ಕಡೆಗೆ ಬರುವುದಾದರೆ ತಂದೆಯಾದ ದೇವರು ಪರಲೋಕದಲ್ಲಿ ಹಬ್ಬ ನಡೆಯುತ್ತದೆಂದು ದೇವರು ವಾಕ್ಯ ಹೇಳುತ್ತದೆ. ನೀವು ಈ ಸಂದೇಶವನ್ನು ಕೇಳುತ್ತಿರುವ ದೇವ ಮಗುವೆ, ತಂದೆಯ ಕಡೆಗೆ ತಿರುಗಿಕೊಂಡಿದೆಯಾ? ನಿನ್ನ ಬಿದ್ದ ಜೀವಿತವು ಕುಡುಕತನ ಆಗಿರ್ಬೋದು, ಪಾನ್ ಹಾಕುವುದು, ಜೂಜಾಡುವುದು, ಕೆಟ್ಟತನ ಮಾಡುವುದು, ವ್ಯಭಿಚಾರ ಮಾಡುವುದು, ಮೋಸ ಮಾಡುವುದು, ಈ ಲೋಕದ ಎಲ್ಲ ಪಟಿಂಗತನವನ್ನು ನೀವು ಬದುಕಿ ಜೀವಿಸ್ತಾ ಇದ್ದರೆ ಸಾಕು, ಬಿಟ್ಟುಬಿಡ್ರಿ. ಇನ್ನು ನಿನ್ನ ತಂದೆಯಾದ ಪರಲೋಕದ ದೇವರು ಕಾಯ್ತಾ ಇದ್ದಾನೆ, ನಿನ್ನನ್ನು ಎದುರು ನೋಡುತ್ತಾ ಇದ್ದಾನೆ. ಇನ್ನೂ ನೀನು ಅದೇ ನಿನ್ನ ಪರಿಸ್ಥಿತಿಯಲ್ಲಿ ನೀನಿರುವುದಾದರೆ ದೇವರು ಇಷ್ಟಪಡುವುದಿಲ್ಲ. ಪಶ್ಚಾತ್ತಾಪ ಪಡೋದೇವು ಮಗುವೆ. ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಮರಣಿಸಿದ ಯೇಸು ಕ್ರಿಸ್ತನು ತಂದೆಯಾದ ದೇವರು ನಿನ್ನನ್ನು ಎದುರು ನೋಡುತ್ತಾ, ಮಗನೇ, ಮಗಳೇ, ಹಿಂತಿರುಗಿ ಬಾ, ಸಾಕು, ನಿನ್ನ ಹೀನತೆ ಸಾಕು, ನಿನ್ನ ನಾಶವಾದ, ಕೆಟ್ಟು ಹೋದ, ಬಲಹೀನವಾದ, ಸೋತು ಹೋದ, ನಷ್ಟವಾದ ನಿನ್ನ ಜೀವಿತವು ಸಾಕು, ಈಗಲಾದರೂ ನೀನು ಬಾ ಎಂದು ದೇವರು ಕರೆಯುತ್ತಾನೆ. ನೀನು ಬರುವುದಾದರೆ ಆತನಿಗೆ ಕಾರ್ಯಗಳನ್ನೆಲ್ಲ ಮಾಡ್ತಾನೆ. ಆತನು ನಿನ್ನ ಮೇಲೆ ಕನಿಕರ ಪಡ್ತಾನೆ, ನಿನಗಾಗಿ ಓಡಿ ಬರ್ತಾನೆ, ನಿನ್ನನ್ನು ಅಪ್ಪಿಕೊಳ್ಳುತ್ತಾನೆ, ನಿನ್ನನ್ನು ಮುದ್ದಿಡ್ತಾನೆ, ಶ್ರೇಷ್ಠವಾದ ನಿಲುವಂಗಿಯನ್ನು ತೊಡಿಸ್ತಾನೆ, ಉಂಗುರ ಹಾಕ್ತಾನೆ. ಉಂಗುರ ಅಂದರೆ ಅಧಿಕಾರವನ್ನು, ಮತ್ತೆ ಹಿಂತಿರುಗಿ ಅಧಿಕಾರವನ್ನು ಕೊಡ್ತಾನೆ. ಅಂದರೆ ನಿನ್ನ ಕಾಲಿಗೆ ಜೋಡು ಮೆಡಿಸುತ್ತಾನೆ, ಅಂದರೆ ನಿನಗೆ ಸ್ವಾರ್ಥ ಎಂಬುದನ್ನು ಕೊಟ್ಟು ಮತ್ತೆ ನಿನ್ನನ್ನು ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು ಎಂದು ಹೇಳುವಂತೆ ಮತ್ತೆ ನಿನ್ನನ್ನು ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡ್ತಾನೆ. ನೀನು ಅಂದುಕೊಳ್ಬೋದು, ನಾನಿಲ್ಲಿ ಬಿದ್ದಿದ್ದೇನೆ, ನಾನು ಇನ್ನೂ ತಂದೆಯ ಮನೆಯಲ್ಲಿ ಇದ್ದೀನಲ್ಲ ಅಂತ ಅಂದ್ಕೊಂಡಿರ್ಬೋದು. ಇಲ್ಲ, ನೀನು ದೇವರಿಗಿಂತ ದೂರ ಹೋಗಿಬಿಟ್ಟಿದ್ದೀಯಾ, ನೀನು ದೇವರ ಚಿತ್ತವನ್ನು ವ್ಯತಿರೇಕಿಸಿದ್ದೀಯಾ. ಕೆಲವು ಸಾರಿ ನಿಮಗೆ ಗೊತ್ತಿಲ್ಲದೆ ದೇವರಿಂದ ದೂರ ಇರ್ತೀರಾ, ಮತ್ತೆ ತಪ್ಪಿ ಹೋದ ಮಗನಂತೆ ಹಿಂತಿರುಗಿ ಬರುವಾಗ ದೇವರು ನಮಗೇನು ಮಾಡ್ತಾನಂದರೆ ಆ ಶ್ರೇಷ್ಠವಾದಗಳನ್ನು ವಸ್ತ್ರ ಅಂತ ಹೇಳುವಾಗ ನಿಲುವಂಗಿಗೆ ಒಂದನೇ ಅರ್ಥ ಪ್ಯೂರಿಟಿ, ಮೊದಲನೇ ಅರ್ಥ ಏನಂದರೆ ಪ್ಯೂರಿಟಿ, ಅದು ಪರಿಶುದ್ಧತೆಗೆ ಸಂಕೇತವಾಗಿದೆ. ಎರಡನೇದು ಪೊಸಿಷನ್, ಪೊಸಿಷನ್ ಅಂದರೆ ನಿನ್ನ ಸ್ಥಾನಮಾನವನ್ನು ಸೂಚಿಸ್ತದೆ. ಮೂರನೇದೇನೆಂದರೆ ಪ್ರಿವಿಲೇಜ್, ಪ್ರಿವಿಲೇಜ್ ಅಂದರೆ ನಿನಗೆ ಕೊಡಲ್ಪಟ್ಟಿರುವಂಥ ದೊಡ್ಡ ಬಾಧ್ಯತೆ, ಭಾಗ್ಯ ದೇವರು ಹೇಳ್ತಾ ಇದ್ದಾನೆ. ಪ್ರೀತಿ ದೇವ ಮಕ್ಕಳೇ, ಯು ಹ್ಯಾವ್ ಪ್ಯೂರಿಟಿ ಇನ್ ದ ಡ್ರೆಸ್, ಯು ಹ್ಯಾವ್ ಅ ಪೊಸಿಷನ್ ಇನ್ ದ ಡ್ರೆಸ್, ಯು ಹ್ಯಾವ್ ಪ್ರಿವಿಲೇಜ್ ಇನ್ ದ ಡ್ರೆಸ್. So when you ask forgiveness, ದೇವರ ಮುಂದೆ ಕ್ಷಮಾಪಣೆಯನ್ನು ಕೇಳುವಾಗ God will give you these things. ಹೋ, ತುಂಬ ಸಂತೋಷ ಅಲ್ವೇ? ದೇವರು ಇಷ್ಟು ನಮ್ಮನ್ನು ಮಾಡಿ ನಮ್ಮನ್ನು ಮುದ್ದಿಸುವಾಗ ಎಷ್ಟು ಸಂತೋಷ ಆಗ್ತದೆ. ಅದಕ್ಕೆ ಮೊದಲನೇ ಯೋಹಾನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 1ನೇ ವಚನ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ನೋಡಿರಿ, ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯ ದೇವ ಮಕ್ಕಳೇ, ನಿನ್ನನ್ನು ದೇವರು ಅಂಗಲಾಚಿ ತನ್ನ ಎರಡೂ ಕರಗಳನ್ನು ಚಾಚಿ, ಮಗಳೇ ಮಗನೇ ನನ್ನ ಬಳಿ ಓಡಿ ಬಾ ಎಂದು ಆತನು ಕರಗಳನ್ನು ಚಾಚಿ ನಿನ್ನನ್ನು ಕರೀತಾ ಇದ್ದೇನೆ. ಈಗ ತಪ್ಪಿಹೋದ ಮಗಳಂತೆ, ತಪ್ಪಿಹೋದ ಮಗನಂತೆ ಇರುವ ನೀನು ಪಶ್ಚಾತ್ತಾಪಪಟ್ಟು ಹಿಂತಿರುಗಿ ಬರುವುದಾದರೆ ಎಲ್ಲವನ್ನು ದೇವರು ಕಟ್ಟಿ ಕೊಟ್ಟು ಮತ್ತೆ ನಿನ್ನ ಜೀವಿತವನ್ನು ಕಟ್ಟುತ್ತಾನೆ. ಆಮೇನ್. ಹೌದು, ಬಿದ್ದ ನಿನ್ನ ಜೀವಿತವನ್ನು ದೇವರು ಕಟ್ಟಬಲ್ಲನು. ನಂಬುತ್ತೀರಾ? ಪ್ರಾರ್ಥನೆ ಮಾಡಿರಿ. ದೇವರೇ, ಈ ವಾಕ್ಯವನ್ನು ಕೇಳಿದಂಥ ನಮ್ಮ ಜೀವಿತವು ಹೀನ ಸ್ಥಿತಿಗೆ ಬಿದ್ದು ಹೋಗ್ತಾ ಇದೆ, ಇಳಿಜಾರಿ ಹೋಗುತ್ತಾ ಇದ್ದೇವೆ, ಇಂಜಾರಿ ಹೋಗುತ್ತೇವೆ, ಬಲಹೀನವಾಗಿಬಿಟ್ಟಿದ್ದೇವೆ, ಬಿದ್ದು ಹೋಗಿದ್ದೇವೆ ಸ್ವಾಮಿ. ಅಪ್ಪ, ಪಶ್ಚಾತ್ತಾಪ ಪಡುತ್ತೇವೆ. ಆ ಮಗನೋಪ, ದೇವರೇ, ನಾನು ನಿನಗೆ ವಿರೋಧವಾಗಿಯೂ ಪರಲೋಕದ ತಂದೆಯ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನಿನ್ನ ಮಗನಾಗಿರುವುದಕ್ಕೆ ನಾನು ಯೋಗ್ಯನಲ್ಲ ಎಂದು ಹೇಳುವಾಗ ನೀನು ಹೇಳಿದ್ಯಪ್ಪ, ನಿಮ್ಮ ಮಕ್ಕಳನ್ನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಿ. ಪ್ರಿಯ ದೇವರೇ, ಈಗೋ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುವ ಪ್ರತಿ ದೇವ ಮಗುವನ್ನು ಅವರ ಹೃದಯಗಳನ್ನು ತೆರೆದುಕೊಟ್ಟು, ಅಪ್ಪ ಬಾಪ, ನಾನು ಪಾಪಿಯಾದವಳು, ಪಾಪಿಯಾದವನು, ನನ್ನನ್ನು ಸೇರಿಸಿಕೋ, ನಿನ್ನ ಮಗನಾಗಿ ಅಲ್ಲ, ಮಗಳಾಗಿ ಅಲ್ಲ, ಒಂದು ದಾಸಿಯಾಗಿ ಎಂದು ತಗ್ಗಿದ ಮನೋಭಾವದಿಂದ ಇವರು ಬರುವಾಗ ನೀನು ಹೇಳ್ತೀಯ, ಅಪ್ಪಿಕೊಂಡು ಕನಿಕರಪಟ್ಟು ಮುದ್ದಿಸಿ, ಹೊಸ ಬಟ್ಟೆಯನ್ನು ತೊಡಿಸಿ, ಉಂಗುರವನ್ನು ಹಾಕಿ, ಕಾಲಿಗೆ ಮೆಟ್ಟನ್ನು ಜೋಡಿಸಿ, ನನ್ನ ಮಗುವೇ ಹಿಂತಿರುಗಿ ಬಾ, ಬಿದ್ದು ಹೋದ ಜೀವಿತವನ್ನು ನಾನು ಮತ್ತೆ ಕಟ್ಟುತ್ತೇನೆ ಎಂದು ಹೇಳುವಂತೆ ಈ ಮಕ್ಕಳ ಜೀವಿತವನ್ನು ಕಟ್ಟು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಈ ಆಶೀರ್ವಾದವು ಇವರ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ ನನ್ನನ್ನು ಸಹ ಆಶೀರ್ವದಿಸು ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. Praise the Lord. God bless you.